ಲೋಕಸಭಾ ಚುನಾವಣೆ ಹಿನ್ನೆಲೆ ಸರ್ವ ಪಕ್ಷಗಳ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡುತ್ತಾ ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇರುವಂತಹದ್ದು. ಅದೇ ರೀತಿ ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವ ಚಾಮರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರು ಕೂಡ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ವೇಳೆ ಸಾವಿರಾರು ಕಾರ್ಯಕರ್ತರ ಜೊತೆಗೆ ಶಕ್ತಿ ಪ್ರದರ್ಶನ ಕೂಡ ಮಾಡಿರುವಂತಹದ್ದು. ಇನ್ನು ಸುನಿಲ್ ಬೋಸ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಹೆಚ್ ಸಿ ಮಹದೇವಪ್ಪ ಅವರ ಪುತ್ರರು ಕೂಡ ಆಗಿದ್ದಾರೆ. ಕಾಂಗ್ರೆಸ್ ಚುನಾವಣಾ ರಣತಂತ್ರಗಾರಿಕೆ ಮಗ್ನ ಸ್ಪರ್ಧೆ ಕುರಿತಾಗಿ ಮೈಸೂರಿನ ತಮ್ಮ ನಿವಾಸದಲ್ಲಿ ಮಹದೇವಪ್ಪ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಎಂಬ ಪ್ರತಿಪಕ್ಷಗಳ ಆರೋಪಕ್ಕೂ ಕೂಡ ತಿರುಗೇಟನ್ನ ನೀಡಿದ್ದಾರೆ. ಈಗ ಲೋಕಸಭಾ ಚುನಾವಣೆ ಬಗ್ಗೆ ಜೊತೆಗೆ ನಿಮ್ಮ ಒಂದು ಕ್ಯಾಂಡಿಡೇಟ್ಸ್ ಪಕ್ಷದ ಸಂಘಟನೆ ಬಗ್ಗೆ ಮಾತನಾಡೋದಾದ್ರೆ ಸರ್, ಈ ವರ್ಷದ ನಿನ್ನೆ ನಾಮಿನೇಷನ್ ಬಂದಿದ್ರ ನೀವು ಕರೆಕ್ಟ್, ಮತ್ತೆ ಅದೇ ಮತ್ತೆ ನೀವು ನೋಡಿದ್ದೆ ಅದ ಹೇಳ್ತಾಯಿ ಎಲ್ಲ ಜನ ಉತ್ಸಾಹದಿಂದ ಇದ್ದಾರೆ, ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ಏನು ಗ್ಯಾರಂಟಿ ಕೊಟ್ಟಿದ್ರು, ಏನು ಮಾತು ಕೊಟ್ಟಿದ್ರು, ಆ ಕೆಲಸ ಎಲ್ಲ ಮಾಡಿದ್ದೀವಿ. ಮತ್ತು ನಾವು ಸರ್ಕಾರದಲ್ಲಿ ಇದ್ದಾಗ ನಮ್ಮ ಎಲ್ಲ ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಮೈಸೂರು ಲೋಕಸಭಾ ಕ್ಷೇತ್ರ ಎಲ್ಲ ಅಭಿವೃದ್ಧಿ ಮಾಡಿದ್ದೀವಿ. ಸಾವಿರಾರು ಕೋಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಅಭಿವೃದ್ಧಿ ಎಲ್ಲ ಕಣ್ಣಿಗೆ ಕಾಣೋಂಥವು, ಬರೀ ಮಾತಾಡೋವಲ್ಲ. ವಿಸಿಬಲ್ ಚೇಂಜಸ್ ಅಂದರೆ ಕಣ್ಣಿಗೆ ಕಾಣುವ ಬದಲಾವಣೆಯನ್ನು ಜನ ನೋಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ಎಚ್ ಸಿ ಮಹದೇವಪ್ಪನವರು ಜನರ ಪರವಾಗಿದ್ದಾರೆ, ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲನ ವ್ಯಾಪಕ ಕೊಡ್ತಾ ಇದ್ದಾರೆ. ಐದು ಗ್ಯಾರಂಟಿ ಕೊಟ್ಟಿದ್ದು, ಐದು ಗ್ಯಾರಂಟಿನೂ ಈಡೇರಿಸಿದೀವಲ್ವಾ. ನಾವೆಲ್ಲ ಇಲ್ಲೆಲ್ಲರೂ ಮುಖಂಡರೆಲ್ಲ ಮನೆ ಮನೆಗೆ ಹೋಗಿ ನಾವು ಗ್ಯಾರಂಟಿ ಕೊಡ್ತೀವಿ, ಅಧಿಕಾರ ಬಂದಷ್ಟು ಕೊಡ್ತೀವಿ ಅಂತ ಬಂದ ತಕ್ಷಣನೇ ಜಾರಿ ಮಾಡಿದ್ವಿ. ಅದರಿಂದ ಜನಗಳಿಗೆ ನಂಬಿಕೆ ಇದೆ, ಭರವಸೆ ಇದೆ. ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್, ಸಾಕಷ್ಟು ವಿರೋಧ ಪಕ್ಷಗಳಿಂದ ತುಂಬ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಸರ್. ಅಂದ್ರೆ ಇದು ವರ್ಕೌಟ್ ಆಗ್ತಾ ಇಲ್ಲ ಅಂತ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಹಾಗಾದ್ರೆ ಅಂದ್ರೆ ಇದು ಪ್ಲಸ್ ಆಗುತ್ತಾ ನಿಮಗೆ ಲೋಕಸಭಾ ಚುನಾವಣೆಗೆ? ಪ್ಲಸ್ ಆಗುತ್ತಾ ಗ್ಯಾರಂಟಿ ಯೋಜನೆಗಳು? ಅದು ಇಂದ ಏನು ಎಫೆಕ್ಟ್ ಎಫೆಕ್ಟಿವ್ ಆಗ್ತಿಲ್ಲ. ಪ್ರತಿಪಕ್ಷದ ನಾಯಕರು ಅವರಿರೋದೇ ವಿರೋಧ ಮಾಡಕ್ಕೆ, ಜನಗಳಿಗೆ ಕೊಟ್ರೆ ವಿರೋಧ ಮಾಡಕ್ಕೆ ಇರೋದವರು, ಅದು ನೋಡ್ತಾ ಇದ್ದಾರೆ ಜನ. ನಮಗೆಲ್ಲ ಯೋಜನೆ ಕೊಟ್ಟಿರೋ ಇವ್ರು ಯಾಕೆ ಹಿಂಗೆ ವಿರೋಧ ಮಾಡ್ತಾ ಇದ್ದಾರೆ, ಬನ್ನಿ ನೀವು ಪಾಠ ಕಲಿಸ್ತೀವಿ ಅಂತ ಕಾಯ್ತಾ ಇದ್ದಾರೆ ಜನ, ವಿರೋಧ ಪಕ್ಷಗಳಿಗೆ. ಸರ್, ಇನ್ನೊಂದು ಮಾತು, ಮೋದಿ ಅಲೆ ಮೋದಿ ಅಲೆ ಮೋದಿ ಅಲೆ ಇದೆ ಅಂತ, ಮೋದಿ ಅಲೆಯಿಂದ ಈ ಬಾರಿನೂ ಕೂಡ ವಿನ್ ಆಗುತ್ತೆ ಕರ್ನಾಟಕದಲ್ಲಿ, ನಾವು 28ಕ್ಕೆ 28 ಸ್ಥಾನಗಳನ್ನ ಗೆಲ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ ಸರ್. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್, ಯಾಕಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಹೇಳ್ತಿರೋದೇನೋ 20ಕ್ಕೆ 20 20 ಸೀಟ್ಗಿಂತ ಜಾಸ್ತಿ ನಾವು ಗೆಲ್ತೀವಿ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅದು ಎಲೆಕ್ಷನ್ನು ಪಾರ್ಟಿಲೋ ನಡೆಯೋದು, ವ್ಯಕ್ತಿಯಿಂದ ನಡೀತದ? ಮೋದಿ ಅಲ್ಲಿ ಅಂದರೆ ವ್ಯಕ್ತಿ ಪೂಜೆ. ಅಂಬೇಡ್ಕರ್ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿಲ್ವಾ? ವ್ಯಕ್ತಿ ಪೂಜೆ ಮಾಡಿದ್ರೆ ವ್ಯಕ್ತಿ ಏನಾಗ್ತಾನೆ? ಸರ್ವಾಧಿಕಾರಿ ಆಯ್ತಾನೆ. ಸರ್ವಾಧಿಕಾರಿ ಏನು ಮಾಡ್ತಾನೆ? ಪ್ರಜಾಪ್ರಭುತ್ವ ನಾಶ ಮಾಡ್ತಾನೆ. ಪ್ರಜಾಪ್ರಭುತ್ವದಲ್ಲಿ ಜನಗಳು ಏನಾಯ್ತದೆ? ಅಭಿವೃದ್ಧಿ ಏನಾಗುತ್ತೆ? ನಾಶ ಆಗ್ತದೆ. ಅದಕ್ಕೆ ಆ ಅಲೆಗೆ ಜಾರಿ ಕೆಲಸ ಮಾಡಲ್ಲ, ಅಭಿವೃದ್ಧಿ ಮಾತ್ರ ಕೆಲಸ ಮಾಡುತ್ತೆ. ಗೊತ್ತಾಯ್ತಾ? ಬರೀ ಮಾತಾಡಿದ್ದಾರೆ, ಅಭಿವೃದ್ಧಿ ಏನೂ ಇಲ್ಲ. ಬರೀ ಮೋದಿ ಹೆಸರಿಂದ ಏನಾಗುತ್ತೆ? ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತಾ? ಹಾಂ ಹೇಳಿ. ಚಾಮರಾಜನಗರದ ಬಗ್ಗೆ ಮಾತಾಡಿದ್ರೆ ಸರ್, ಈಗ ಒಂದ್ ಕಡೆ ಸುನಿಲ್ ಬೋಸ್ ಅವರು ನಿಂತ್ಕೊಂಡಿರುವಂತಹದ್ದು, ಈಗ ಅವ್ರ ಒಂದು ಯುವ ನಾಯಕರಾಗಿ ಅವ್ರಿಗೆ ತುಂಬಾ ಸಪೋರ್ಟ್ ಬರ್ತಿದೆ ಒಂದ್ ಕಡೆ, ಇನ್ನೊಂದ್ ಕಡೆ ಅವ್ರ ಆಪೋಸಿಟ್ ಆಗಿ ಎಸ್ ಬಾಲರಾಜು ಅವರು ನಿಂತಿದ್ದಾರೆ. ಅವರ ಪೊಲಿಟಿಕಲ್ ಹಿಸ್ಟ್ರಿ ಕೂಡ ನಿಮಗೆ ಗೊತ್ತಿರುವಂತಹದ್ದು. ಸೊ ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ನಿಮ್ಗೆ ಪ್ಲಸ್ ಮೈನಸ್ ಆಗುತ್ತಾ? ಅಂದ್ರೆ ಯಾಕಂದ್ರೆ ಅವರು ಈಗಾಗಲೇ ಒಂದು ಚಾಮರಾಜನಗರದವರೇ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಸೊ ಈಗ ಸ್ವಪಕ್ಷದವರಿಗೆ ಅಲ್ಲಿ ಅಂದ್ರೆ ಸ್ಥಳೀಯರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಜನ ಅನ್ನೋ ಒಂದು ಥಾಟ್ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ವಿಶ್ಲೇಷಣೆ ಹೇಳೋದಾದ್ರೆ ಸರ್? ಇಬ್ಬರು ಕ್ಯಾಂಡಿಡೇಟ್ಗಳು ಚಾಮರಾಜನಗರ ಲೋಕಸಭೆ ವ್ಯಾಪ್ತಿಯಲ್ಲಿರೋರೇ ಅಲ್ಲೇ ಮತದಾರರೇ, ಅಲ್ಲಿ ಸ್ಥಳೀಯ ಹೊರಗಡೆ ಪ್ರಶ್ನೆ ಬರೋದೇ ಇಲ್ಲ. ಆಯ್ತಾ? ಅವರು ಅವ್ರ ಹಿನ್ನೆಲೆ ಅಂದರೆ 40 ವರ್ಷದಲ್ಲಿ ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದನ್ನಲ್ಲ. ಜನಗಳು, ಅಭಿವೃದ್ಧಿ, ಸೌಹಾರ್ದತೆ, ಸಾಮಾಜಿಕ ನ್ಯಾಯ, ತುಳಿತಕ್ಕೆ ಒಳಗಾದ ಮೇಲೆತ್ತೋದು, ಸೌಹಾರ್ದತೆ ಕಾಪಾಡು, ಇದರಿಂದ ಬಂದವರು ಹೊರತು ಇವು ಹೀಗೆ ಅವು ಹಾಗೆ ಇವ್ ಹಿಂಗೆ ಈ ಥರ ಎಲ್ಲ ಮಾತಾಡೋಲ್ಲ ಅವ್ರು. ನಾವು ಅದು ಕೆಲಸ ಕೈಲಾಗದೇ ಇದ್ದವ್ರು ಮಾತಾಡೋದು. ಸೊ ಈಗ ಸರ್, ನೆಕ್ಸ್ಟು ಈ ಒಂದು ಎಲೆಕ್ಷನಲ್ಲಿ, ಸೊ ಅಂದರೆ ಒಂದು ಪಕ್ಷವನ್ನು ಸಂಘಟನೆ ಮಾಡ್ತಾ ಇರೋದುಂಟು ಇವಾಗ. ಸೊ ಈಗ ನೀವು ಎಲ್ಲ ಮನೆ ಮನೆಗಳಿಗೂ ಹೋಗಿ ಕೂಡ ಕಾಂಗ್ರೆಸ್ ಯೋಜನೆಗಳನ್ನ ಮುಟ್ಟಿಸ್ತಾ ಇದ್ದೀರಾ ಸರ್. ಆದರೆ ಒಂದು ಕಡೆ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ, ಕಾಂಗ್ರೆಸ್ಸಲ್ಲಿ ಕುಟುಂಬ ರಾಜಕಾರಣ ನಡೀತಿದೆ ಅಂತ. ಸೊ ಬಿಜೆಪಿಗರ ಈ ಒಂದು ದಾಳಿ, ಅಂದ್ರೆ ಬಿಜೆಪಿಗರ ಅಂತಲ್ಲ ಪ್ರತಿಪಕ್ಷದ ನಾಯಕರು,
ಅಂದ್ರೆ ಸುಮಾರು ಜನ ಹೇಳ್ತಾರೆ, ಸುಮಾರು ಜನ ಆರೋಪ ಮಾಡ್ತಿದ್ದಾರೆ. ಈಗ ಇತ್ತೀಚಿಗಷ್ಟೇ ಏನು ಒಂದು ಬೇರೆ ಬೇರೆಯವರೆಲ್ಲ ಆರೋಪಗಳು ಮಾಡ್ತಾರೆ. ಸೊ ಅದು ಹೆಸರು ಹೇಳದ್ ಬೇಡ, ನಿಮಗೆ ಗೊತ್ತು ಸರ್. ಅಲ್ಲ ನಿಮಗೆ ಗೊತ್ತು, ಬಿಜೆಪಿ ನಾಯಕರು ಹೇಳಿದ್ದಾರೆ, ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ಯೂಶಲಿ ಜೆಡಿಎಸ್ ನಾಯಕರು ಕೂಡ ಹೇಳ್ತಿದ್ದಾರೆ. ಸೊ ಇದರ ನಾಯಕರ ಹೆಸರು ಹೇಳದ್ ಜೆಡಿಎಸ್ ಪಾರ್ಟಿ ಯಾರ್ಯಾರದು? ಬಿಜೆಪಿನಲ್ಲಿ ಇರೋರು ಯಾರ್ಯಾರು? ಅಧ್ಯಕ್ಷರು ಯಾರು? ಎಲ್ಲ ನಿಯಂತ್ರಣ ಮಾಡೋರು ಯಾರು? ಪಾರ್ಲಿಮೆಂಟ್ ನಿಂತಿರೋರು ಯಾರು? ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಯಾರು ಬೇಕಾದರೂ ಎಲೆಕ್ಷನ್ ನಿಲ್ಬೋದು, ಯಾವ ಪಾರ್ಟಿಗಾರ ಸೇರ್ಕೋಬೋದು. ಇವೆಲ್ಲವೆಲ್ಲ ಈಗಿನ ಸಂದರ್ಭದಲ್ಲಿ ಅಪ್ರಸ್ತುತ. ಈಗ ಜನ ಅವ್ರ ಕುಟುಂಬದವರೇ ಇರ್ಬೋದು, ಜನ ಸಮಾಜ ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ರಾಜಕೀಯ ಮಾಡೋರನ್ನ ಬೇಡ ಅಂತ ಹೇಳೋಕ್ಕಾಗತ್ತೆ? ಅದೊಂದು ಕಾನೂನು ತಂದರೆ ಸಂವಿಧಾನಕ್ಕೆ ತಿದ್ದುಪಡಿ, ಒಬ್ಬ ಕುಟುಂಬಕ್ಕೆ ಒಬ್ಬನೇ, ಇನ್ಯಾರು ಬರಬಾರ್ದು ಅಂತ ಹೇಳಿದ್ರೆ ಅದು ಬೇರೆ ಮಾತು. ಕಾನ್ಸ್ಟಿಟ್ಯೂಷನ್ ಫ್ರೀಯಾಗಿ ಅವಕಾಶ ಕೊಟ್ಟಿದ್ರು ಮುಕ್ತವಾಗಿ. ಇವ್ರದ್ದೇ ಅದೇ ಕೆಲಸ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಅವರು. ಅವ್ರಿಗೆಲ್ಲ ಒಂದು ಕುಟುಂಬ ಇದ್ದೆ, ಬಿ ಜೆ ಪಿಯವ್ರದ್ದು ಅದೇ ಕುಟುಂಬದವ್ರಿಗೆ ಕಂಟ್ರೋಲ್ ಮಾಡೋರು. ಇನ್ನು ಅವ್ರೇನು ಇದು ಹೇಳೋದು? ನಾಮಿನೇಷನ್ ಸಲ್ಲಿಕೆ ವೇಳೆಯಲ್ಲಿ ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು, ಉಪಮುಖ್ಯಮಂತ್ರಿ ಸಾಹೇಬರು, ಹಲವಾರು ಸಚಿವರು ಎಲ್ಲ ಬಂದು ನನಗೆ ಬೆಂಬಲ ಆಶೀರ್ವಾದ, ಎಲ್ಲ ಹಿರಿಯ ಸಚಿವರುಗಳು ಬಂದು ನನಗೆ ಬೆಂಬಲ ಆಶೀರ್ವಾದನ ಮಾಡಿದ್ದಾರೆ. ಹಾಗೆ ನಮ್ಮ ನರಸೀಪುರ ನಮ್ಮ ನಗರ ಲೋಕಸಭೆ ವ್ಯಾಪ್ತಿಯ ಎಲ್ಲ ಕ್ಷೇತ್ರದಿಂದ ಅತಿ ಹೆಚ್ಚು ಜನ ಬಂದು ನನಗೆ ಬೆಂಬಲವನ್ನು ಸೂಚನೆ ಕೊಟ್ಟಿದೆ ಅಂದರೆ ಸೂಚಿಸಿದ್ದಾರೆ. ಅವರೆಲ್ಲರೂ ಕೂಡ ನಾವು ದಯವಿಟ್ಟು ಬಂದು ನನಗೆ ಆಶೀರ್ವಾದ ಮಾಡಬೇಕು ಅಂತ ಒಂದು ಮನವಿಯನ್ನೇ ಮಾಡಿದೆ. ಆ ಮನವಿಗೆ ಸ್ಪಂದಿಸಿ ಸುಮಾರು ಕಾರ್ಯಕರ್ತರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನನಗೆ ಖುದ್ದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹಲವಾರು ಸಚಿವರು ಮುಖಂಡರು ಬಂದು ಆಶೀರ್ವಾದ ಮಾಡಿದ್ರಿಂದ ಒಂದು ಹೆಚ್ಚು ಒಂದು ಆತ್ಮವಿಶ್ವಾಸ ನನ್ನನ್ನು ತುಂಬಿದೆ. ಅದರಿಂದ ಏನು ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ನಿಜವಾಗ್ಲೂ ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ಶ್ರೀನಿವಾಸ ಪ್ರಸಾದ್ ಬಂದ್ರ ನಿಮಗೆ ಆನೆ ಬಲ ಬಂದಂಗೆ ಆಗಿದೆ ನೋಡಿ. ಪ್ರಸಾದ್ ಸಾಹೇಬರು ಈ ಭಾಗದ ಒಬ್ಬರು ಹಿರಿಯ ರಾಜಕಾರಣಿಗಳು, 50 ವರ್ಷದಿಂದ ಸುದೀರ್ಘ ರಾಜಕಾರಣ ಮಾಡ್ಕೊಂಬಂದಂಥವ್ರು. ಅವ್ರಿಗೆ ಅವ್ರದೇ ಆದಂಥ ಅಭಿಮಾನಿ ಬಳಗ ಇರುವಂಥದ್ದು. ಅವರ ನಾನೇ ಖುದ್ದಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಆಶೀರ್ವಾದನ ಪಡೆದಾಗ ಅವ್ರ ಆಶೀರ್ವಾದವನ್ನು ಮಾಡಿದ್ದಾರೆ. ಅವ್ರ ಬೆಂಬಲಿಗರಿಗೂ ಸೂಚನೆ ಕೊಟ್ಟಿರ್ಬೋದು, ಯಾಕೆಂದರೆ ಅವ್ರಿಗೆ ಅವ್ರದೇ ಆದಂಥ ಒಂದು ಅಭಿಮಾನಿಗಳ ಪಡೆ ಇದೆ. ಅವರ ಆಶೀರ್ವಾದ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ